ವ್ಯಾಪಾರ ನಿಮ್ದು, ಪ್ರಚಾರ ನಮ್ದು. ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ 7677660075. Witnessing today receiving awards and exhibiting their talents will grow up and definitely be the citizens of our beloved nations tomorrow. Thank you. ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಎಲ್ಲರಿಗೂ ಹೃತ್ಪೂರ್ವಕ ಆದರದ ಸುಸ್ವಾಗತಗಳನ್ನು ಕೋರುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನೆಚ್ಚಿನ ತುಂಬು ಹೃದಯದಿಂದ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಂಸ್ಥೆ ಮೊದಲನೇದಾಗಿ ಸುಮಾರು ವರ್ಷ ಹಳೆಯದಂತ ವಿದ್ಯಾಸಂಸ್ಥೆ ಇದು. 1984 ಶ್ರೀಯುತ ಶ್ರೀ ದಿವಂಗತ ಗೋಪಾಲ್ ರೆಡ್ಡಿ ಸರ್ ಅವರು ಇದನ್ನು ಮೊದಲು TCH ಅಂತ ಅಂದ್ರೆ ಬಿಎಡ್ ಕಾಲೇಜನ್ನು ಮೊದಲನೆಯದಾಗಿ ಸ್ಥಾಪಿಸಿದರು. ಈ ಡಿಎಡ್ ಕಾಲೇಜನ್ನು ಸ್ಥಾಪಿಸಿ ಸುಮಾರು ವರ್ಷಗಳ ಕಾಲ ರಾಜ್ಯ ಮಟ್ಟದಲ್ಲಿ ಒಂದು ಯಶಸ್ವಿಯುತವಾದಂತಹ ಒಂದು ಹೆಸರು ಗಳಿಸಿರುವಂತಹ ಒಂದು ವಿದ್ಯಾಸಂಸ್ಥೆಯನ್ನಾಗಿ ಮುನ್ನಡೆಸಿಕೊಂಡು ಬಂದು ಇಲ್ಲಿ ಓದಿರುವಂತಹ ಎಷ್ಟೋ ಶಿಕ್ಷಣ ಪಡೆದಿರುವಂತಹ ಡಿಎಡ್ ಮತ್ತು TCH ಪಡೆದಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆಯಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸೊ ಆ ಒಂದು ಕೀರ್ತಿಯನ್ನು ಗೆಲ್ಲಿಸಿರೋದಕ್ಕೆ ಕಾರಣ ಮುಖ್ಯವಾಗಿ ಶ್ರೀ ದಿವಂಗತ ಗೋಪಾಲ್ ರೆಡ್ಡಿ ಸರ್ ಅವರು. ಅವರನ್ನ ಈ ಸಮಯದಲ್ಲಿ ಸ್ಮರಿಸಿಕೊಳ್ಳುವುದಕ್ಕೆ ನಾನು ಇಷ್ಟಪಡುತ್ತಿದ್ದೇನೆ. ಹಾಗೆ ತದನಂತರ ಅವರು ಶಿಕ್ಷಣ ಸಮಸ್ಯೆಯನ್ನು ಮುಂದುವರಿಸುತ್ತಾ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೂಡ ಸುಮಾರು ವರ್ಷಗಳ ಕಾಲ ಅಂದ್ರೆ ನಾವು ಕನ್ನಡ ಮೀಡಿಯಂ ಇದರಲ್ಲೇ ಓದ್ಕೊಂಡು ಬಂದಿರುವಂತ ಅವರು ಸರ್ಕಾರಿ ಶಾಲೆಗಳಲ್ಲೇನೆ. ಸೊ ಅಂತ ಸಂದರ್ಭದಲ್ಲಿ ಅವರು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಆಂಗ್ಲದ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಒಂದು ಶಾಲೆಯನ್ನು ಹುಟ್ಟಾಕಬೇಕು ಹಾಗೂ ಅದನ್ನು ಸ್ಥಾಪನೆ ಮಾಡಬೇಕು. ಇಲ್ಲಿರುವ ಮಕ್ಕಳಿಗೂ ಕೂಡ ಬಡ ಮಕ್ಕಳಿರಲಿ, ರೈತಾಪಿ ವರ್ಗದವರಿರಲಿ, ಹಾಗೆ ಎಲ್ಲಾ ತರ ವರ್ಗದ ಜನರಿಗೆ ಒಂದು ಸಹಕಾರ ಆಗಲಿ, ಬಡವರಿರಲಿ, ಯಾರೇ ಇರಲಿ ಅಂತೇಳಿ ನಮ್ಮ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಉತ್ತಮವಾದ ಒಂದು ಶಿಕ್ಷಣವನ್ನು ಕೊಡಬೇಕಂತೇಳಿ ಅಂದಿನ 1999 ಪ್ರಥಮ ವಯಗ ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಇದೇ ಒಂದು ಕ್ಯಾಂಪಸ್ನಲ್ಲಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಅಂದಿನಿಂದ ಇಲ್ಲಿವರೆಗೂ ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿರುವಂತಹ ಸುಮಾರು 1000 ಜನ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಕ್ಷೇತ್ರಗಳಲ್ಲಿ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ಒಂದು ಪ್ರತಿಭೆಯನ್ನು ತೋರುತ್ತಾ
ಜೀವನವನ್ನು ನಡೆಸಿಕೊಂಡು ಅಭಿವೃದ್ಧಿಯನ್ನು ಪಡೆಯುತ್ತಿದ್ದಾರೆ. ಸೊ ಅದೇ ರೀತಿ 92ರಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿರುವಂತಹದಾಗಿ, ಸೊ ನಮಗೂ ಒಂದು ಇಂಥ ಒಂದು ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ನಮಗೊಂದು ಸದುಪಯೋಗ ಮತ್ತು ಸೌಭಾಗ್ಯ ಬಂದಾಗ ತುಂಬಾ ಒಂದು ಖುಷಿಯಿಂದ ನಾವು ಮುಂದೆ ಬಂದು ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಬಂದ್ವಿ. ಅದಕ್ಕೆ ನಮಗೆ ಸಹಕಾರ ಕೊಟ್ಟಂತಹ ದಿವಂಗತ ಗೋಪಾಲ್ ರೆಡ್ಡಿ ಸರ್ ಅವರು ಹಾಗೂ ಅವರ ಸುಪುತ್ರರಾದಂತಹ ರಮೇಶ್ ರೆಡ್ಡಿ ಸರ್ ಅವರು ನಮಗೆ ತುಂಬಾ ಸಹಕಾರವನ್ನು ಕೊಡುತ್ತಾ ಎಲ್ಲಾ ರೀತಿಯ ಒಂದು ನಮಗೆ ಸಹಕಾರವನ್ನು ಕೊಟ್ಟು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಮುಂದೆ ನಡೆಸಿಕೊಂಡು ಬರ್ತಿದ್ದಾರೆ. ಇಂಟರ್ನ್ಯಾಷನಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರೀತಮಂಗಳ ಕೆಜಿಎಫ್ ತಾಲೂಕು ಈ ಶಾಲೆಯಲ್ಲಿ 20th ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಪೋಷಕ ಮಿತ್ರರು ಮತ್ತು ವಿದ್ಯಾರ್ಥಿಗಳಿಗೆ ಈ ಶುಭ ಸಂಜೆಯ ಶುಭಾಶಯಗಳನ್ನು ಕೋರ್ತಾ, ಭಾಷೆ ಕೇಳೋಕೆ ಯಾರು ತಯಾರಿಲ್ಲ, ಯಾಕೇಳಿ ನಿಮ್ಗೆ ಬೇಕಾಗಿರ್ತಕ್ಕಂಥ ನೃತ್ಯ ಡ್ಯಾನ್ಸು ಹಾಡು ಕುಣಿತ ಅಲ್ವಾ? ಎಸ್, ಇದೊಂದು ಉತ್ಸವ, ಶಾಲಾ ವಾರ್ಷಿಕೋತ್ಸವ, ಹಬ್ಬ, ಶಾಲೆಯಲ್ಲಿ ಹಬ್ಬ. ಹಬ್ಬವನ್ನ ಸವಿಲಿಕ್ಕೆ ಬಂದಿರ್ತಕ್ಕಂಥ ತಾವು, ಭಾಷೆಯನ್ನು ಕೇಳಲಿಕ್ಕೆ ಬಂದಿರ್ತಕ್ಕಂಥವ್ರಲ್ಲ. ಆದ್ರೆ ಈಗ ತಾನು ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವಿ. ಆ ಕ್ಯಾಲೆಂಡರ್ ಅಲ್ಲಿ ಮೊದಲ ಜನವರಿ ತಿಂಗಳಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕೊಟೇಶನ್ ಹಾಕಿದಾರೆ ಅಂದ್ರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ವಿದ್ಯಾರ್ಥಿ ಮಕ್ಕಳೇ, ಇದು ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು, ನಿಮ್ಮ ಉದ್ದೇಶ ಸಾಧನೆ ಇರಬೇಕು, ಓದಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ತಂದೆ ತಾಯಿಗೆ ಗೌರವ ತರಬೇಕು, ನಿಮ್ಮ ಮನೆಗೆ ಗೌರವ ತರಬೇಕು, ಈ ಶಾಲೆಗೆ ಗೌರವ ತರಬೇಕು, ಈ ಊರಿಗೆ ಗೌರವ ತರಬೇಕು, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ, ಈ ತಾಲೂಕು ಗೌರವ ತರಬೇಕು. ಸಾಧನೆ ಅಂತಕ್ಕಂಥದ್ದು ಸುಮ್ಮನೆ ಬರೋದಿಲ್ಲ. ಯಾರು ಕಷ್ಟಪಟ್ಟು ಇಷ್ಟಪಟ್ಟು ಓದ್ತಾರೋ ಅವರು ಮಾತ್ರ ಸಾಧನೆ ಆಗತ್ತೆ, ಸಾಧನೆಯಿಂದ ಮುಕ್ತಿ ಸಿಗುತ್ತೆ, ಮುಕ್ತಿಯಿಂದ ಜೀವನ ಬಹಳ ರೂಪುಗೊಳ್ಳುತ್ತದೆ. ಪೋಷಕರಲ್ಲಿ ವಿನಂತಿ, ಬಹಳ ಉತ್ತಮವಾಗಿರ್ತಕ್ಕಂಥ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೆ ಕಲಿಸ್ತಕ್ಕಂಥ ತಾವು ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ, ಈಗ ತಾನೇ ಮಾನ್ಯ ಭಾಸ್ಕರ್ ಅವರು ಹೇಳಿದ್ರು, ನೋಡಿ ನಾವು ಪೇರೆಂಟ್ಸು ಸ್ಟೂಡೆಂಟ್ಸು ಟೀಚರ್ಸ್ ಒಂದು ಕಮಿಟಿ ಮಾಡ್ತೀವಿ, ಆ ಕಮಿಟಿಯಲ್ಲಿ ನೀವು ಪ್ರತಿ ತಿಂಗಳು ಬಂದು ಈ ರೀತಿನೇ ಭಾಗವಹಿಸಬೇಕು, ಕಷ್ಟ ಸುಖಗಳನ್ನ ಕೇಳಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆಸಕ್ತಿ ಕೊಡಬೇಕು, ಉತ್ತಮವಾಗಿರತಕ್ಕಂಥ ಪ್ರಜೆಗಳನ್ನ ರೂಪಿಸಬೇಕಾದ್ರೆ ಕೇವಲ ನೀವು ಫೀಸ್ ಕೊಟ್ಟರೆ ಆಗೋದಿಲ್ಲ. ಅವ್ರ ಹಿಂದೆ ಬಂದು ಅವ್ರು ಏನ್ ತಪ್ಪು ಏನ್ ಸರಿ ಯಾವ ರೀತಿ ಓದ್ತಾರೆ ಹೇಗೆ ಎತ್ತ ಅಂತಕ್ಕಂಥದ್ದು ಶಿಕ್ಷಕರ ಜೊತೆ ಆಡಳಿತ ಮಂಡಳಿ ಜೊತೆ ನೀವು ಚರ್ಚೆ ಮಾಡಿದ್ರೆ ನಿಮ್ಮ ಮಕ್ಕಳು ಉತ್ತಮವಾಗಿರ್ತಕ್ಕಂತಹ ಒಂದು ಶಿಕ್ಷಣ ಪಡೆಯಲು ಸಾಧ್ಯ ಆಗತ್ತೆ ಅಂತಕ್ಕಂಥ ಹೇಳುವ ಮಾತು ನಿಜವಾಗ್ಲೂ ಶ್ಲಾಘನೀಯ. ಅದಕ್ಕೆ ನೀವೆಲ್ಲರೂ ಸಹ ಸಹಕಾರ ಕೊಡಬೇಕು, ನೀವೆಲ್ಲರೂ ಸಹ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನ ಇಟ್ಕೋಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ. ಇಲ್ಲಿ ನಾವು ಕನ್ನಡವನ್ನ ಬೆಳೆಸಿಲ್ಲ ಅಂದ್ರೆ ಇನ್ನ ಯಾರು ಕನ್ನಡವನ್ನ ಮಾತಾಡೋದಕ್ಕೆ ಮುಂದೆ ಭವಿಷ್ಯವನ್ನ ರೂಪಿಸೋದು? ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತೀವಿ. ಇವತ್ತಿನ ಭಾಷೆಯೇ ನಾಳೆ ಬಲಿಷ್ಠ ಭಾಷೆ ಆಗ್ಬೇಕಾಗುತ್ತೆ. ಕನ್ನಡ ನಾಡಿನಲ್ಲೇ ಕನ್ನಡ ಇಲ್ಲ ಅಂದ್ರೆ ನಾವು ಇನ್ನೆಲ್ಲಿಯಾದ್ರೂ ಕನ್ನಡವನ್ನು ಹುಡುಕೋದಕ್ಕೆ ಸಾಧ್ಯವಾಗುತ್ತಾ? ನೋಡಿ, ಈ ತರ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಕನ್ನಡ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು. ಒಂದು ಕನ್ನಡ ಹಾಡಿಗೆ ನೃತ್ಯವನ್ನು ಮಾಡ್ತಾರೆ ಮಕ್ಕಳು ಅಂದ್ರೆ ಅವ್ರು ಯಾವತ್ತೂ ನೆನಪಿಸ್ಕೊಳ್ತಾರೆ ಈ ಹಾಡಿಗೆ ನಾವು ಡ್ಯಾನ್ಸ್ ಮಾಡಿದ್ವಿ ಅಂತ ಹೇಳಿ. ನೀವು ತೆಲುಗು, ಸಂಸ್ಕೃತ, ಹಿಂದಿ, ಉರ್ದು ಎಲ್ಲ ಮಾಡಿ, ನಾನು ಬೇಡ ಅನ್ನೋದಿಲ್ಲ. ಆದ್ರೆ ಮೊದಲ ಭಾಷೆ ಕನ್ನಡ ಭಾಷೆ, ನಾವು ಮಾತಾಡೋ ಭಾಷೆ ಕನ್ನಡ ಭಾಷೆ, ನಾವು ಊಟ ಮಾಡೋದು ಕನ್ನಡ, ನಾವು ನಡೆದಾಡೋದು ಕನ್ನಡ. ಈ ಕನ್ನಡ ಭಾಷೆಯನ್ನ ಮೊದಲು ಹೃದಯ ಭಾಷೆಯನ್ನಾಗಿ ಮಾಡಿಕೊಂಡು ಮಿಕ್ಕಿದ ಭಾಷೆಗಳನ್ನ ಮೆದುಳನ ಭಾಷೆಯಾಗಿ ಮಾಡಿಕೊಳ್ಳಿ. ನಾವು ಬೇಡ ಅನ್ನೋದಿಲ್ಲ, ನಾವು ಶಾಲೆಯವ್ರಿಗೂ ಹೇಳೋದಷ್ಟೇ. ನೋಡಿ ಪೋಷಕರು, ದಯಮಾಡಿ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಮನೆಯಲ್ಲಿ ಕನ್ನಡನೂ ಮಾತಾಡಿಸಿ ಇಂಗ್ಲೀಷು ಮಾತಾಡಿಸಿ, ನಾನು ಬೇಡ ಅನ್ನೋದಿಲ್ಲ. ಇಲ್ಲಿ ಎಷ್ಟು ಜನ ಕನ್ನಡ ಮತ್ತು ಇಂಗ್ಲೀಷ್ ಮಾತಾಡಿಸ್ತಿರೋ ಕಾರಣ ಮನೇಲಿ ಗೊತ್ತಿಲ್ಲ. ಯಾಕಂದ್ರೆ ಮಾತೃಭಾಷೆಯಲ್ಲಿ ಜಾಸ್ತಿ ತೆಲುಗು ಮತ್ತು ಉರ್ದು ಇರುತ್ತೆ, ನಾನು ಗಮನಿಸ್ತಾ ಇದ್ದೀನಿ. ಆದ್ರೆ ನೀವು ಮಾತಾಡ್ಬೇಕಾದ್ರದ್ದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇರಲಿ. ನಿಮ್ಮ ಮಕ್ಕಳು ಕನ್ನಡ ಓದಿಲ್ಲ ಅಂದ್ರೆ ನಿಮ್ಗೆ ಸರ್ಕಾರಿ ಕೆಲಸ ಸಿಗಲ್ಲ, ಫಸ್ಟ್ ತಿಳ್ಕೊಳ್ಳಿ. ನೀವು
ಸರ್ಕಾರಿ ಕೆಲಸ ಪಡಿಬೇಕು ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಅವರು ಕನ್ನಡ ಮಾಧ್ಯಮದ ಮೊದಲನೇ ಭಾಷೆಯಾಗಿ ಓದಿರಬೇಕು. ಇದರ ಜೊತೆಗೆ ಕನ್ನಡ ಭಾಷೆನ ಅಧಿಕೃತವಾಗಿ ತಿಳ್ಕೊಂಡಿರ್ಬೇಕು. ಈಗ ನಾವೇ ಕನ್ನಡ ಮಾತಾಡಿಲ್ಲ ಅಂದ್ರೆ ಬೇರೆ ಯಾರು ಮಾತಾಡೋದು? ಇಲ್ಲಿರೋರೆಲ್ಲ ಗರಿಷ್ಠ ಕನ್ನಡ ಮಾಧ್ಯಮದಲ್ಲೇ ಓದಿರೋರು ನಾವೆಲ್ಲ. ಹಾಗಂತ ಇಂಗ್ಲಿಷ್ ಬೇಡ ಅಂತಲ್ಲ, ಇಂಗ್ಲಿಷು ಬೇಕು. ಹಿಂದಿ ಬೇಡ ಅಂತಲ್ಲ, ಹಿಂದಿನೂ ಬೇಕು. ಉರ್ದು ಬೇಡ ಅಂತಲ್ಲ, ಉರ್ದುನೂ ಬೇಕು, ತೆಲುಗುನೂ ಬೇಕು. ಆದರೆ ಮೊದಲ ಆದ್ಯತೆ ಕನ್ನಡವಾಗಿರಲಿ. ಯಾಕಂದ್ರೆ ನರ್ಕಕ್ಕಿಳಿಸಿ ನಾಲ್ಗೆ ಸಿಡಿಸಿ ಬಾಯಿ ಒಲ್ಸ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನು ನೀನು ಕಾಣು. ಆ ಹಿರಿಯರು ಎಂಥ ಮಾತುಗಳನ್ನು ಹೇಳಿದರು. ಇವತ್ತು ನಾವೆಲ್ಲ ಸಹ ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆ ಕಡೆ ಹೋಗ್ತಾ ಇದ್ವಿ. ಕನ್ನಡ ಭಾಷೆಯ ಪಲ್ಲಟ ಆಗ್ತಾ ಇದೆ. ಭಾಷೆಯ ಪಲ್ಲಟಗಳಾಗ್ತಾ ಇದೆ ಅಂದರೆ ನಾವು ನಮ್ಮತನವನ್ನು ಕಳ್ಕೊಳ್ತೀವಿ, ನಮ್ಮ ಸಂಸ್ಕೃತಿಯನ್ನು ಕಳ್ಕೊಳ್ತೀವಿ, ನಮ್ಮ ಬದುಕನ್ನು ಕಳ್ಕೊಳ್ತೀವಿ. ಅದರಿಂದ ನಾನು ಹೇಳೋದೇನು ಅಂದರೆ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಕೊಡಿ, ಆಮೇಲೆ ಇತರೆ ಭಾಷೆಗಳಿಗೂ ಕೊಡಿ. ಎಲ್ಲ ಯಾರು ಹೆಚ್ಚು ಭಾಷೆಗಳನ್ನು ಕಲಿತಾನೋ ಅವನು ಬಹಳ ಪ್ರಬುದ್ಧನಾಗ್ತಾನೆ, ಅವನು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು. ಆದರೆ ಈ ನೆಲದಲ್ಲಿ ಬದುಕಬೇಕು ಅಂದರೆ ಅವನು ಕನ್ನಡಿಗನಾಗಿರ್ಬೇಕು. ನೀವೇ ಕನ್ನಡವನ್ನು ಕಲಿಸಿಲ್ಲ ಅಂದರೆ ಬೇರೆ ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ, ಕೇರಳದಲ್ಲಿ ಕಲಿಸ್ತಾರೇನ್ರಿ? ಫಸ್ಟು ಅನ್ನದ ಭಾಷೆ ಕನ್ನಡನೇ, ನೀನು ಯಾವ ಭಾಷೆನೂ ಅಲ್ಲ. ಕನ್ನಡವನ್ನು ಸ್ಪಷ್ಟವಾಗಿ ಯಾರು ಬರೆಯುತ್ತಾರೋ, ಮನೆಗಳಲ್ಲಿ ಗಮನಿಸಿ ದಯಮಾಡಿ, ಕನ್ನಡವನ್ನು ಯಾರು ಸ್ಪಷ್ಟವಾಗಿ ಬರೀತಾರೋ, ಕನ್ನಡದಲ್ಲಿ ಯಾರು ಸ್ಪಷ್ಟವಾಗಿ ಓದುತ್ತಾರೋ, ಅವರು 100% ಸಕ್ಸಸ್ ಆಗ್ತಾರೆ. ಯಶಸ್ವಿಗೊಳಿಸೋದಕ್ಕೆ ಮೊದಲ ಕಾರಣನೇ ಕನ್ನಡ. ಆಮೇಲೆ ಇಂಗ್ಲಿಷ್ ನಾನು ಬೇಡ ಅನ್ನೋದಿಲ್ಲ, ಇಂಗ್ಲಿಷೂ ಬೇಕು. ಇದು ಒಂದು ಕಿಟಕಿ ಸಂಪರ್ಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್. ಆದರೆ ಇಂಗ್ಲಿಷ್ ಹಿಂದಿ ಬಂದು ಕನ್ನಡವನ್ನು ಸಾಯಿಸಬಾರದು. ಕನ್ನಡದ ಜೊತೆಗೆ ಇಂಗ್ಲಿಷ್ ಹಿಂದಿ ಆಗಬೇಕಾಗಿದೆ. ಇದು ಸುಮಾರು 500 ಜನ ವಿದ್ಯಾರ್ಥಿಗಳಿದ್ದಾರೆ ನಮಗೆ, ಭಾಸ್ಕರ್ ಮತ್ತು ಮಂಜುನಾಥ್ ಅವರು ಇಬ್ಬರು ಹೇಳಿದ್ದಾರೆ ಇಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ ಸರ್ ಅಂತ. ಸತ್ಯನ ಸತ್ಯಮೂರ್ತಿ ಅವರು ನಿಮಗೆ ಹೆಡ್ಮಾಸ್ಟರ್ ಆಗಿ ಪ್ರಾಂಶುಪಾಲರಾಗಿ ಬಂದರು, ನಿಜವಾಗ್ಲೂ ನಿಮ್ಮ ಅದೃಷ್ಟ. ಒಳ್ಳೆಯ ಬದ್ಧತೆಯ ವ್ಯಕ್ತಿ ಅಥವಾ ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿ, ತನ್ನ ಬದುಕನ್ನೇ ಬೇಕಾದರೆ ಶಿಕ್ಷಣ ಸಂಸ್ಥೆಗೆ ಅರ್ಪಿಸ್ಕೊಳ್ಳುವಂಥ ರೀತಿಯಲ್ಲಿ ಬದುಕುವಂಥ ಸತ್ಯಣ್ಣ ಈ ಊರಿನ ಶಾಮಣ್ಣ ಅವ್ರ ಮಗ. ಶಾಮಣ್ಣ ಹೋಟ್ಲು ಗೊತ್ತಲ್ಲ ನಿಮಗೆ, ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರ ಮಗ. ಅವರು ಈ ಸಂಸ್ಥೆಗೆ ತನ್ನ ತನು ಮನ ಧನವನ್ನು ಅರ್ಪಿಸ್ಕೊಳ್ಳೋ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಇಂಥವರೆಲ್ಲ. ಮತ್ತು ಒಳ್ಳೆ ಶಿಕ್ಷಕರಿದ್ದಾರೆ. ನೀವು ಮಾಡಬೇಕಾದೇನು ಅಂದರೆ ಪ್ರತಿ ದಿನ ಮನೆಯಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ ಏನಿಲ್ಲ, ಒಂದು ಎರಡನೇದು ಅವ್ರ ಬ್ಯಾಗ್ ಚೆಕ್ ಮಾಡಿ, ದಯಮಾಡಿ ಅವ್ರ ಬ್ಯಾಗ್ಗಳು ಚೆಕ್ ಮಾಡಿ ಏನು ಬರೆದಿದ್ದಾರೆ ಇವತ್ತು, ಮತ್ತು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ. ಮತ್ತು ಎಲ್ಲರ ಹತ್ರನೂ ಆ ಕ್ಲಾಸ್ ಟೀಚರ್ ನಂಬರ್ ಇಟ್ಕೊಳ್ಳಿ ದಯಮಾಡಿ. ಪೇರೆಂಟ್ಸು ಅವ್ರ ಕ್ಲಾಸ್ ಟೀಚರ್ ನಂಬರ್ ತಿಳ್ಕೊಂಡು ಫೋನ್ ಮಾಡಿ, ಏನು ಮಾಡ್ತಾ ಇದ್ದೀರಾ, ಏನು ನಮ್ಮ ಮಕ್ಕಳು ಏನು ಓದಿಸ್ತಾ ಇದ್ದೀರಾ ನೀವು, ನೋಡಿ ಇಲ್ಲಿ ಹೋಮ್ವರ್ಕ್ ಮಾಡ್ತಾ ಇಲ್ಲ, ಕೇಳ್ತಾ ಇದ್ದೀರಾ ನೀವು? ಯಾಕಂದ್ರೆ ನೀವು ಪೇರೆಂಟ್ಸ್ ಮೀಟಿಂಗ್ ಬರೋಕ್ಕೆ ಬಿಡುವಾಗೋದಿಲ್ಲ. ಕೊನೆ ಪಕ್ಷ ಆ ಟೀಚರ್ ಜೊತೆಯಲ್ಲಿ ವಾರಕ್ಕೊಂದ್ಸಲಿ ಆದರೂ ನೀವು ಮಾತಾಡಬೇಕಾಗುತ್ತೆ.